ಇವತ್ತು ನಾನು ಕ್ವಿಕ್ಕಾಗಿ ಹೆಲ್ತಿಯಾಗಿ ಬೀಟ್ರೂಟ್ ಪಲ್ಯವನ್ನು ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲಿ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿರುವಂತಹ ಒಂದು ಬೀಟ್ರೂಟ್ ಇದೆ, ಹಾಗೆ ಇದರಲ್ಲಿ 4 ಬೆಳ್ಳುಳ್ಳಿ, 1 ಈರುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ 4 ಹಸಿಮೆಣಸನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಖಾರಕ್ಕನುಗುಣವಾಗಿ ಜಾಸ್ತಿನೂ ಮಾಡ್ಬೋದು, ಕಡಿಮೆನೂ ಮಾಡ್ಬೋದು. ಇಲ್ಲಿ ನಾನು ಟೊಮೆಟೋವನ್ನು ತಗೊಳ್ತಾ ಇಲ್ಲ, ಬೇಕಾದರೆ ಟೊಮೆಟೋವನ್ನು ಕೂಡ ಆ್ಯಡ್ ಮಾಡ್ಬೋದು. ಇದು ಈಗ ಕ್ವಿಕ್ಕಾಗಿ ಆಗುವಂತಹ ರೆಸಿಪಿ. ಹಾಗೆ ಪ್ಯಾನನ್ನು ಇಟ್ಟು ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಹಾಕ್ತಾ ಇದ್ದೀನಿ. ಯಾವ ಕುಕ್ಕಿಂಗ್ ಆಯಿಲ್ ಬೇಕಾದರೂ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಕೊಕೊನೆಟ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಸಾಸಿವೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸಾಸಿವೆ ಚಟ್ಪಟ ಅಂದಮೇಲೆ ಇದಕ್ಕೆ ನಾನೀಗ ಹೆಚ್ಚಿಟ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈ ಬೆಳ್ಳುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ಎಣ್ಣೆಯಲ್ಲಿ. 2 ನಿಮಿಷ ಆದ ನಂತರ ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿಯ ಕಲ್ಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಬಾಡಿಸ್ಕೋಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಬಾಡಿಸ್ಕೋಬೇಕು. ಇಷ್ಟು ಕಲ್ಲರ್ ಚೇಂಜ್ ಆದರೆ ಸಾಕು. ಈಗ ನಾನು ಹಸಿಮೆಣಸನ್ನು ಹಾಕ್ತಾ ಇದ್ದೀನಿ. ಈಗ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಬೀಟ್ರೂಟನ್ನು ಹಾಕೋಣ. ಇದನ್ನು ಎಕ್ಸ್ಟ್ರಾ ಬೇಯಿಸಬೇಕು ಅಂತಿಲ್ಲ, ಈ ಫ್ರೈಯಲ್ಲೇ ಹೋಗುತ್ತೆ. ಒಂದು 10-15 ನಿಮಿಷ ಬೇಯಿಸಿದರೆ ಚೆನ್ನಾಗಿ ಬೇಯುತ್ತೆ. ಆವಾಗ ನಮಗೆ ಇದರಲ್ಲಿರೋ ವಿಟಮಿನ್ ಪೂರ್ತಿ ಸಿಗುತ್ತೆ. ಅದಕ್ಕೆ ಎಕ್ಸ್ಟ್ರಾ ಬೇಯಿಸಿ ನೀರನ್ನು ಹೊರಗೆ ಹಾಕೋ ಬದಲು ಇದರಲ್ಲೇ ಬೇಯಿಸಿದರೆ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಇದಕ್ಕೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಬೇಯಿಸಬೇಕು. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಮುಚ್ಚಿಟ್ಟು ಬೇಯಿಸಿದರೆ ಕ್ವಿಕ್ಕಾಗಿ ನಾವು ಇದನ್ನು ಮಾಡ್ಬೋದು. ಬೀಟ್ರೂಟ್ ಪಲ್ಯವನ್ನು ಬೇಗನೆ ಮಾಡ್ಬೋದು. ಇದನ್ನೀಗ ಬೇಯೋದಕ್ಕೆ ಬಿಡೋಣ. ಇದನ್ನು ಮುಚ್ಚಿಟ್ಟು ಬೇಯೋದಕ್ಕೆ ಬಿಡೋಣ. ಸ್ವಲ್ಪ ಹೊತ್ತು ಬೆಂದಾದ ನಂತರ ಇದಕ್ಕೆ ನಾವು ಮಸಾಲ ಪದಾರ್ಥವನ್ನು ಆ್ಯಡ್ ಮಾಡ್ಬೋದು. ನಾನು ಇದಕ್ಕೆ ಹಸಿಮೆಣಸನ್ನು ಸೇರಿಸಿರೋದ್ರಿಂದ ಖಾರದ ಪುಡಿ ಯಾವುದನ್ನು ಆ್ಯಡ್ ಮಾಡ್ತಾ ಇಲ್ಲ. ಖಾರಕ್ಕೆ ಹಸಿಮೆಣಸನ್ನು ಹಾಕಿದ್ದೀನಿ. ಇದನ್ನು ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ. 10 ನಿಮಿಷ ಆಯಿತು, ಚೆನ್ನಾಗಿ ಬೆಂದಿದೆ ನೋಡಿ. ಈ ಥರ ಬೆಂದರೆ ಸಾಕು. ಇದಕ್ಕೆ ಮಸಾಲ ಬೇಕಾದರೆ ಆ್ಯಡ್ ಮಾಡ್ಕೋಬೋದು, ಖಾರದ ಪುಡಿ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಹಸಿಮೆಣಸನ್ನು ಹಾಕಿರೋದ್ರಿಂದ ಏನನ್ನು ಆ್ಯಡ್ ಮಾಡೋದಿಲ್ಲ. ಸ್ವಲ್ಪ ಅರಶಿಣದ ಪೌಡ್ರನ್ನು ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು. ಬೀಟ್ರೂಟ್ ಕಲರ್ ಕೆಂಪಾಗಿ ಚೆನ್ನಾಗಿ ಕಾಣ್ತಾ ಇದೆ. ತುಂಬ ಹೆಲ್ತಿಯಾಗಿರುವಂತಹ ಪಲ್ಯ ಇದು, ಮಕ್ಕಳಿಗೂ ಸಹ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟಿಯಾಗಿರುತ್ತೆ. ಇದನ್ನು ನಾವು ಸೈಡ್ ಡಿಶ್ಶಾಗಿ ರೈಸಿಗೂ ಕೂಡ ಯೂಸ್ ಮಾಡ್ಬೋದು, ಹಾಗೆ ಚಪಾತಿ ರೊಟ್ಟಿಗೂ ಕೂಡ ಇದನ್ನು ಸೈಡ್ ಡಿಶ್ಶಾಗಿ ಯೂಸ್ ಮಾಡ್ಬೋದು. ಚೆನ್ನಾಗಿರುತ್ತೆ, ರೈಸಿಗೆ ಹಾಕಿ ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡ್ರೆ ನಮ್ಮ ಬೀಟ್ರೂಟ್ ಪಲ್ಯ ರೆಡಿ.